ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಿಧನ ಹೊಂದಿ ಇದೇ ತಿಂಗಳ 29ಕ್ಕೆ ವರ್ಷ ತುಂಬಲಿದೆ. ಹೀಗೆ ವರ್ಷ ಕಳೆದರೂ ಸಹ ಅಪ್ಪು ನೆನಪು ಇನ್ನೂ ಮಾಸಿಲ್ಲ. ಕರ್ನಾಟಕದ ಜನತೆ ಪುನೀತ್ ರಾಜ್ಕುಮಾರ್ ಅವರನ್ನು ನೆನೆಯದ ದಿನವೇ ಇಲ್ಲ ಎನ್ನಬಹುದು. ಇನ್ನು ಸಿನಿಮಾದ ಯಾವುದೇ ಕಾರ್ಯಕ್ರಮ ಹಾಗೂ ಆಚರಣೆಗಳಿದ್ರೂ ಅಲ್ಲಿ ಪುನೀತ್ ರಾಜ್ಕುಮಾರ್ ಅವರಿಗೆ ನಮನ ಸಲ್ಲಿಸುವಂತದ್ದು ಖಚಿತ. ಕೇವಲ ಕನ್ನಡ ಚಿತ್ರರಂಗ ಮಾತ್ರವಲ್ಲದೆ ಇತರೆ ಚಿತ್ರರಂಗಗಳು ಸಹ ಅಗಲಿದ ಪುನೀತ್ಗೆ ನಮನವನ್ನು ಸಲ್ಲಿಸಿವೆ. ಬೇರೆ ಭಾಷೆಯ ಚಿತ್ರರಂಗದ ಕಲಾವಿದರು ಅಪ್ಪು ಸಮಾಧಿಗೆ ಭೇಟಿ ನೀಡಿ ಗೌರವ ನಮನ ಸಲ್ಲಿಸಿದ್ದಾರೆ. ಅಲ್ಲು ಅರ್ಜುನ್, ವಿಜಯ್ ದೇವರಕೊಂಡ, ವಿಜಯ್ ಹಾಗೂ ಬಾಲಿವುಡ್ ನಟರು ಸೇರಿದಂತೆ ಹಲವಾರು ಪರಭಾಷಾ ನಟ ನಟಿಯರು ಅಪ್ಪು ಸಮಾಧಿ ದರ್ಶನ ಪಡೆದಿದ್ದಾರೆ. ಈ ಸಾಲಿಗೆ ಇದೀಗ ತೆಲುಗು ಚಿತ್ರರಂಗದ ಖ್ಯಾತ ಸಂಗೀತ ನಿರ್ದೇಶಕ ದೇವಿಶ್ರೀ ಪ್ರಸಾದ್ ಕೂಡ ಸೇರಿಕೊಂಡಿದ್ದಾರೆ. ಭಾನುವಾರ ಅಕ್ಟೋಬರ್ 9 ಬೆಂಗಳೂರಿನಲ್ಲಿ ನಡೆದ 67ನೇ ಫಿಲಂ ಫೇರ್ ಅವಾರ್ಡ್ಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಂದಿದ್ದ ದೇವಿಶ್ರೀ ಪ್ರಸಾದ್ ಕಂಠೀರವ ಸ್ಟುಡಿಯೋದಲ್ಲಿರುವ ಪುನೀತ್ ರಾಜ್ಕುಮಾರ್ ಸಮಾಧಿಗೆ ಭೇಟಿ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಪುನೀತ್ ಸಮಾಧಿ ಮುಂದೆ ನಿಂತು ಅಪ್ಪು ಇಷ್ಟಪಡುತ್ತಿದ್ದ ಹಾಡೊಂದನ್ನು ಹಾಡಿದ್ದಾರೆ. ಪುನೀತ್ ರಾಜ್ಕುಮಾರ್ ಸಮಾಧಿಗೆ ಭೇಟಿ ನೀಡಿ ಕೈ ಮುಗಿದು ದರ್ಶನ ಪಡೆದ ನಂತರ ಮಾಧ್ಯಮಗಳ ಜೊತೆ ಮಾತನಾಡಿದ ದೇವಿಶ್ರೀ ಪ್ರಸಾದ್ ತಮ್ಮ ಸಂಯೋಜನೆಯ ನಾನಕೋ ಪ್ರೇಮತೋ ಚಿತ್ರದ ಶೀರ್ಷಿಕೆ ಗೀತೆಯನ್ನು ಹಾಡಿದ್ದಾರೆ. ಇನ್ನು ಪುನೀತ್ ಅವರಿಗೆ ನನ್ನ ಹಾಡುಗಳೆಂದರೆ ಸಖತ್ ಇಷ್ಟ ಎಂದ ಡಿಎಸ್ಪಿ, ನಾನು ನನ್ನ ತಂದೆಗೋಸ್ಕರ ಈ ಹಾಡನ್ನು ಸಂಯೋಜಿಸಿದ್ದೆ. ಅಪ್ಪು ಅವರಿಗೆ ಅವರ ತಂದೆ ಅಂದರೆ ಬಲು ಇಷ್ಟ. ಅಪ್ಪು ಅವರ ಮಕ್ಕಳಿಗೆ ಅಪ್ಪು ಎಂದರೆ ತುಂಬಾ ಇಷ್ಟ. ಹೀಗಾಗಿ ಈ ಹಾಡನ್ನು ಹಾಡಲು ಇಚ್ಛಿಸುತ್ತೇನೆ ಎಂದಿದ್ದಾರೆ. ಇನ್ನು ಇದೇ ವೇಳೆ ತಮ್ಮ ಮತ್ತು ಪುನೀತ್ ರಾಜ್ಕುಮಾರ್ ಮೊದಲ ಭೇಟಿಯಾಗಿದ್ದು ಹೇಗೆ ಎಂಬುದನ್ನು ದೇವಿಶ್ರೀ ಪ್ರಸಾದ್ ಬಿಚ್ಚಿಟ್ಟಿದ್ದಾರೆ. ಅವಾರ್ಡ್ ಫಂಕ್ಷನ್ ಒಂದರಲ್ಲಿ ನನ್ನ ಪಾಡಿಗೆ ನಾನು ಇದ್ದೆ. ಆಗ ಹಿಂದಿನಿಂದ ಬಂದ ಅಪ್ಪು ಹಾಯ್ ನನ್ನ ಹೆಸರು ಪುನೀತ್ ರಾಜ್ಕುಮಾರ್ ಅಂತ ಮಾತು ಆರಂಭಿಸಿದ್ರು. ನಾನು ಗೊತ್ತಾ ಸರ್ ಎಂದು ಮಾತನಾಡಲು ಆರಂಭಿಸಿದ. ಒಬ್ಬ ಸೂಪರ್ ಸ್ಟಾರ್ ಆ ರೀತಿ ಪರಿಚಯ ಮಾಡಿಕೊಂಡು ಮಾತನಾಡುವುದು ಎಂದರೆ ಏನು, ಇದೆಲ್ಲ ಮನೆಯಲ್ಲಿ ರಾಜ್ಕುಮಾರ್ ಹಾಗೂ ಪಾರ್ವತಮ್ಮ ರಾಜ್ಕುಮಾರ್ ಬೆಳೆಸಿರುವ ಶೈಲಿ ಎಂದು ದೇವಿಶ್ರೀ ಪ್ರಸಾದ್ ತಿಳಿಸಿದ್ರು. ಇನ್ನು ಭಾನುವಾರ ನಡೆದ ಫಿಲಂ ಫೇರ್ ಕಾರ್ಯಕ್ರಮದಲ್ಲಿ ದೇವಿಶ್ರೀ ಪ್ರಸಾದ್ ಪುಷ್ಪ ಚಿತ್ರಕ್ಕಾಗಿ ಅತ್ಯುತ್ತಮ ಸಂಗೀತ ನಿರ್ದೇಶಕ ಪ್ರಶಸ್ತಿಯನ್ನು ಪಡೆದಿದ್ರು. ಪ್ರಶಸ್ತಿ ಸ್ವೀಕರಿಸಿದ ದೇವಿಶ್ರೀ ಪ್ರಸಾದ್ ಎಲ್ರಿಗೂ ನನ್ನ ನಮಸ್ಕಾರಗಳು, ಚೆನ್ನಾಗಿದ್ದೀರಾ ಬೆಂಗಳೂರು, ತುಂಬಾ ಚೆನ್ನಾಗಿದ್ದೀರಾ ಎಂದು ಕನ್ನಡದಲ್ಲಿಯೇ ಹೇಳಿದ್ರು. ಮಾತನ್ನು ಮುಂದುವರೆಸಿದ ಡಿಎಸ್ಪಿ ಈ ಪ್ರಶಸ್ತಿಯನ್ನು ನನ್ನ ಆತ್ಮೀಯ ಸಹೋದರ ಶ್ರೀ ಪುನೀತ್ ರಾಜ್ಕುಮಾರ್ ಅವರಿಗೆ ಅರ್ಪಿಸುತ್ತೇನೆ ಎಂದು ಕನ್ನಡದಲ್ಲಿಯೇ ಮಾತನಾಡಿದ್ರು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಟೈಮ್ ಕನ್ನಡ, ನಾನು ಯಶಸ್ವಿನಿ. ದಿನನಿತ್ಯದ ಸುಧಾರಣೆಗಾಗಿ ನೋಡ್ತಾ ಇರಿ ನ್ಯೂಸ್ ಟೈಮ್ ಕನ್ನಡ.